ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪಾನಕ ಸೇವೆಯನ್ನು ಕೊಡುವಂತಹ ಒಂದು ಕ್ರಮ ಹಲವಾರು ವರ್ಷಗಳಿಂದ ಅನಾಚೂನವಾಗಿ ನಡೆದುಕೊಂಡು ಬಂದಿದೆ. ಇದನ್ನು ದೇವಾಲಯ ದೇವಾಡಿಗರ ಸಮಾಜ ಈ ದೇವಾಲಯದಲ್ಲಿ ಸಮರ್ಪಿಸ್ತಾ ಇದೆ. ಈಗ ಇಲ್ಲಿ ಅವರು ಪಾನಕವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಪಾನಕವನ್ನು ಬಿಸಿನೀರಲ್ಲಿ ಮಾಡುವುದು, ಆದರೆ ಸೆಕೆ ಜಾಸ್ತಿ ಆಗಿರುವುದರಿಂದ ಇಲ್ಲಿ ತಣ್ಣೀರಿನ ಪಾನಕವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಶುದ್ಧವಾದ ಬೆಲ್ಲವನ್ನು ಹಾಕಿ ಆಗಿದೆ. ಬೆಲ್ಲ ಹಾಕಿದ ಬಳಿಕ ಆ ಬೆಲ್ಲ ಹುಡಿಯಾಗಿ ನೀರಾಗುವ ಸಂದರ್ಭದಲ್ಲಿ ಅದಕ್ಕೆ ದೋಣೆಯನ್ನು ಹಾಕಿ ತಿರುಗಿಸ್ತಾ ಇದ್ದಾರೆ. ಬೆಲ್ಲ ಕರಗಿ ಸಾಧಾರಣ ಒಂದು ಹಂತಕ್ಕೆ ಮುಟ್ಟಿದ ಬಳಿಕ ಅದಕ್ಕೆ ಕರಿಹುಣಿ ಮೆಣಸಿನ ಹುಡಿಯನ್ನು, ಅಂದರೆ ಎಡ್ಡೆ ಮುಂಚಿ ಅಂತ ಹೇಳ್ತೇವೆ ತುಳುವಲ್ಲಿ, ಇಂಗ್ಲೀಷಲ್ಲಿ ಪೆಪ್ಪರ್ ಅಂತ ಕರೀತಾರೆ, ಅದನ್ನು ಹಾಕಿ ಒಂದು ಹದಕ್ಕೆ ಬಂದ ಬಳಿಕ ಭಕ್ತಾದಿಗಳಿಗೆ ಪಾನಕ ರೂಪದಲ್ಲಿ ಕೊಡುವಂಥದ್ದು ಕ್ರಮ. ಕರಿಮೆಣಸು, ಕರಿಮೆಣಸಿನ ಹುಡಿಯನ್ನು ಪಾನಕಕ್ಕೆ ಹಾಕ್ತಾ ಇದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಭಕ್ತಾದಿಗಳಿಗೆ ಪಾನಕ ಸಿದ್ಧವಾಗ್ತದೆ. ದೇವಾಡಿಗರ ಕುಟುಂಬದ ಪರವಾಗಿ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಪಾನಕ ಸೇವೆಯನ್ನು ಇವರು ನಡೆಸ್ತಾ ಇದ್ದಾರೆ. ಮೊದಲೆಲ್ಲ ಮರದ ದೋಣೆಗಳಿತ್ತು, ತುಳುವಲ್ಲಿ ನಾವು ಕೊತ್ತಲಿಂಗಿಯ ದೋಣೆ ಅಂತ ಹೇಳ್ತೇವೆ. ಈಗ ಎಲ್ಲ ಅಲ್ಯೂಮಿನಿಯಂ ಪಾತ್ರ, ಸ್ಟೀಲಿನ ದೋಣೆ ಎಲ್ಲ ಬಂದಿದೆ. ಅತ್ಯಂತ ಸುಲಭವಾಗಿ ಪಾನಕ ಸಜ್ಜಾಗ್ತದೆ. ಪ್ರಧಾನದ ವಠಾರದಲ್ಲಿ ಈಗ ದೇವರ ರಥಾರೋಹಣ ಆಗಿದೆ. ರಾತ್ರಿ ರಥೋತ್ಸವ ನಡೆಯುವುದಕ್ಕಿಂತ ಮುಂಚಿತವಾಗಿ ಈ ಪಾನಕವನ್ನು ಇವರು ಭಕ್ತಾದಿಗಳಿಗೆ ಸಜ್ಜು ಮಾಡುವುದು ರೂಢಿ. ಈಗ ಪಾನಕವನ್ನು ನಾವೇ ಮೊದಲು ಟೇಸ್ಟ್ ಮಾಡೋಣ.